ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ನೋಡೋಣ ಈ ದಿನದ ರಾಶಿ ಫಲಗಳನ್ನು. ಮೊದಲಿಗೆ ಮೇಷರಾಶಿ. ಕೌಟುಂಬಿಕ ಕಲಹ ಹೆಚ್ಚಾಗುವ ಸಾಧ್ಯತೆಗಳಿವೆ. ಸಮಾಧಾನ ಚಿತ್ತದಿಂದ ವರ್ತಿಸಬೇಕು. ಜಾರಿಕೊಳ್ಳುವ ಸ್ವಭಾವದಿಂದ ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ ಇರುತ್ತದೆ. ಹಾನಿ ಇಲ್ಲ, ಆದರೆ ಲಾಭವೂ ಇಲ್ಲದ ಪರಿಸ್ಥಿತಿ ಇರುತ್ತದೆ. ವೃಷಭ ರಾಶಿ. ಪರಿವಾರದಲ್ಲಿ ಹೊಸ ಕಳೆ ಬರುತ್ತದೆ. ಕುಟುಂಬದಲ್ಲಿ ಸುಖ ಇದೆ. ಮಹತ್ವದ ಕೆಲಸಕ್ಕೆ ವಿಘ್ನ ಬರುವ ಸಾಧ್ಯತೆಗಳಿವೆ. ಎಚ್ಚರ ವಹಿಸಿ, ವ್ಯವಹಾರಗಳು ಲಾಭದಾಯಕವಾಗಿರುತ್ತವೆ. ಮಿಥುನ ರಾಶಿ. ಮನೆಯಲ್ಲಿ ಅಸಮಾಧಾನ ಇದೆ. ಕೂಡಿಟ್ಟ ಹಣ ಹಾನಿಯಾಗುವ ಸಂಭವ. ಅಣ್ಣ ತಮ್ಮಂದಿರಲ್ಲಿ ಸಹಕಾರ ಅತ್ಯಂತ ಅವಶ್ಯಕ. ತೋಟಗಾರಿಕೆ ಫಲಪ್ರದವಾಗುತ್ತದೆ. ವ್ಯಾಪಾರ ವೃದ್ಧಿಯಾಗುತ್ತದೆ. ಕಟಕ ರಾಶಿ. ಮಾತಿನಂತೆ ಎಲ್ಲವೂ ನಡೆಯೋದಿಲ್ಲ. ಕೆಲಸದಲ್ಲಿ ತೊಂದರೆ ಇದ್ರೂ ನಿಭಾಯಿಸುವಲ್ಲಿ ಸಫಲರಾಗುತ್ತೀರಿ. ಉದಯೋನ್ಮುಖ ಪ್ರತಿಭೆಗಳಿಗೆ ಅವಕಾಶ ಇದೆ. ಲಾಭದಾಯಕ ಹುದ್ದೆ ಸಿಗುತ್ತದೆ. ಸಿಂಹ ರಾಶಿ. ಒಳ್ಳೆಯ ಮಾತುಗಳಿಂದ ಸಂಬಂಧ ಸುಧಾರಿಸುತ್ತದೆ. ಸ್ನೇಹಿತರಲ್ಲಿಯ ಮನಸ್ತಾಪ ದೂರ ಆಗುತ್ತದೆ. ಶಕ್ಯತಾ ಮೀರಿ ದುಡಿಯುವ ಕಾರ್ಯಭಾರ ಇದೆ. ಉದ್ಯೋಗದ ಹೊರತಾಗಿ ಬೇರೆ ಕೆಲಸಕ್ಕೂ ಗಮನ ಹರಿಸಿ. ಕನ್ಯಾ ರಾಶಿ. ಅಗೌರವ ಆಗುವ ಸಂಭವ ಇರೋದ್ರಿಂದ ಸೂಕ್ಷ್ಮವಾಗಿರೋದು ಉತ್ತಮ. ಅನಪೇಕ್ಷಿತರಿಗೆ ಉಪಕಾರ ಮಾಡೋದು ಸರಿಯಲ್ಲ. ಮಕ್ಕಳ ಚಿಂತೆ ಇರುತ್ತದೆ. ವಧುವರರಿಗೆ ಮದುವೆ ಯೋಗ ಕುಡಿ ಬರುತ್ತದೆ. ತುಲಾರಾಶಿ. ಪ್ರೀತಿ ವಿಶ್ವಾಸದ ಬಲದಿಂದ ಅಧಿಕಾರಿಗಳ ಗಮನ ಸೆಳೆಯುತ್ತೀರಿ. ಅತಿಯಾದ ಮೃದು ಧೋರಣೆ ದುರುಪಯೋಗವಾಗದಂತೆ ನೋಡಿಕೊಳ್ಳಿ. ಮಂಗಳ ಕಾರ್ಯಗಳಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ವೃಶ್ಚಿಕ ರಾಶಿ. ಆಸ್ತಿ ಖರೀದಿ ಅಥವಾ ಹೊಸ ವ್ಯವಹಾರ ಆರಂಭಕ್ಕೂ ಮೊದಲು ಆತ್ಮೀಯರೊಂದಿಗೆ ಸಮಾಲೋಚನೆ ಮಾಡಿ ಮುಂದುವರಿಯಿರಿ. ಅಡೆತಡೆಗಳ ಮಧ್ಯದಲ್ಲಿಯೂ ನಿರೀಕ್ಷಿತ ಕಾರ್ಯಗಳು ಪೂರ್ಣವಾಗುತ್ತವೆ. ಧನುರಾಶಿ. ನಿಧಾನವಾಗಿ ಕಾರ್ಯಸಿದ್ಧಿಯಾಗುವುದು. ಮಕ್ಕಳಲ್ಲಿ ಹೊಸ ಹುರುಪು ಕಂಡುಬರುವುದು. ವ್ಯವಹಾರಗಳಿಗೆ ಮಧ್ಯಮ ಫಲ. ಸೀಮಿತ ಕಾರ್ಯಗಳಿಂದ ಬೇಸರ. ಸೀಮಿತ ಆದಾಯ. ಮಂದಗತಿಯ ಕೆಲಸಗಳು ನಿರಾಸೆ ಮೂಡಿಸುವ ಸಾಧ್ಯತೆಗಳಿವೆ. ಶಾಂತ ಚಿತ್ತರಾಗಿ ವ್ಯವಹರಿಸಬೇಕು. ಮಕರ ರಾಶಿ. ಆರಂಭದಲ್ಲಿ ಹರ್ಷ ಉತ್ಸಾಹ ಇದೆ. ಕೊನೆಗೆ ಮನೋವ್ಯಥೆ. ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಗೃಹೋಪಯೋಗಿ ವಸ್ತುಗಳ ಖರೀದಿ, ಮನೆ ರಿಪೇರಿ ಮೊದಲಾದ ಕೆಲಸಗಳು ಮುನ್ನಡೆಯುತ್ತವೆ. ಲಕ್ಷ್ಮೀ ಸ್ತೋತ್ರ ಪಠಿಸಿಕೊಳ್ಳಿ. ಕುಂಭರಾಶಿ. ಆರೋಗ್ಯ, ಪೂರ್ಣತೆ, ಪ್ರಸನ್ನತೆ ಇದೆ. ಎಲ್ಲಾ ಕಾರ್ಯಗಳು ತಮ್ಮ ಮನಸ್ಸಿನಂತೆ ಜರುಗುತ್ತವೆ. ಧನಲಾಭ, ಧಾರ್ಮಿಕ ಕಾರ್ಯ, ದೇವತಾ ಕ್ಷೇತ್ರ ದರ್ಶನ ಯೋಗ ಇದೆ. ಕೊನೆಯದಾಗಿ ಮೀನರಾಶಿ. ಬಹುಜನರ ಪ್ರಶಂಸೆಗೆ ಪಾತ್ರರಾಗುವ ಆಡಳಿತಾತ್ಮಕ ನಿರ್ಧಾರ. ಇದ್ದಕ್ಕಿದ್ದಂತೆ ಶುಭಕರವಲವು. ಸಲುವು ವಿಚಾರದಲ್ಲಿ ಕುಟುಂಬದ ಒಗ್ಗಟ್ಟು ವೃದ್ಧಿ. ಆರ್ಥಿಕ ಅನುಕೂಲದಿಂದ ಸರಳ ವ್ಯವಹಾರ. ಹೆಂಗಳೆಯರದು ಮೌನವಾದ ಕೆಲಸ, ಆದರೆ ಪರಿಣಾಮ ಜಾಸ್ತಿ. ಹೀಗಿವೆ ಈ ದಿನದ ರಾಶಿಫಲ. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.